ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನಿ ಪಾಯಸ ಹೇಗೆ ಮಾಡ್ಕೋಬೋದು ಈಸಿಯಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಹಕ್ಕೆ ತುಂಬ ಒಂದು ಆರೋಗ್ಯಕರವಾದ ಒಂದು ರೆಸಿಪಿ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಇದನ್ನು ಹೆಚ್ಚಾಗಿ ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಬನ್ನಿ, ಇದನ್ನು ಮಾಡಲಿಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲು ಸಾಬುದಾನಿ ಅಕ್ಕಿ ಅಥವಾ ಸಬ್ಬಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲ್ಗೂ ಕಡಿಮೆ ಸಕ್ಕರೆ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಗೊಳ್ಳಿ. ನಂತರ ಇದಕ್ಕೆ ಏಲಕ್ಕಿ ಪೌಡರ್ ಒಂದು ಟೇಬಲ್ ಸ್ಪೂನು, ಒಂದು ಕಾಲು ಲೀಟ್ರ್ ಹಾಲು, ಮತ್ತು ಡ್ರೈ ಫ್ರೂಟ್ಸು ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಾದಾಮಿ ಬಳಸ್ತಾ ಇಲ್ಲ, ಅದರ ಬದಲಾಗಿ ನಾನು ಬಾದಾಮ್ ಡ್ರಿಂಕ್ ಮಿಕ್ಸ್ನ ಬಳಸ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಬಾದಾಮಿನ ಬಳಸಿ ಚೆನ್ನಾಗಿರುತ್ತೆ. ನಂತರ ನಾನು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಕ್ಕೆ ನೀರು ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಬನ್ನಿ, ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಪ್ಯಾನಿಗೆ 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ಜಸ್ಟು ರೋಸ್ಟ್ ಮಾಡ್ಕೊಳ್ಳೋಕ್ಕಷ್ಟೇ ನಾನು ತುಪ್ಪ ಯೂಸ್ ಮಾಡ್ತಾ ಇರೋದು. ನೀವು ಪಾಯಸಕ್ಕೆ ತುಪ್ಪ ಯೂಸ್ ಮಾಡಬೇಡಿ. ಜಸ್ಟು ಇದನ್ನು ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿನ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಸಬ್ಬಕ್ಕಿನ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ. ನಮಗೆ ಸಬ್ಬಕ್ಕಿ ಈಗ ಕೆಲವ್ರ ದೇಹ ತುಂಬ ಹೀಟು ಅಥವಾ ಉಷ್ಣಾಂಶ ಹೆಚ್ಚಾಗಿರುತ್ತಲ್ಲ, ಅಂಥವ್ರು ಇದನ್ನು ಹೆಚ್ಚಾಗಿ ಬಳಸಿ ಇದರಲ್ಲಿ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳಿಗೆ ಜ್ವರ ಬಂದಾಗ ಅಥವಾ ದೊಡ್ಡವರಿಗೆ ಜ್ವರ ಬಂದಾಗ ನಾವು ಇದರಿಂದ ಗಂಜಿ ಸಬ್ಬಕ್ಕಿ ಗಂಜಿ ಮಾಡಿಕೊಡೋದ್ರಿಂದ ಅವರಿಗೆ ಸ್ವಲ್ಪ ಶಕ್ತಿನೂ ಬರುತ್ತೆ ಮತ್ತು ದೇಹನೂ ತಂಪಾಗಿರುತ್ತೆ. ನಂತರ ನಾನು ಅದೇ ಪ್ಯಾನಿಗೆ ಈ ಡ್ರೈ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ನಾನಿಲ್ಲಿ ಕೆಲವರು ಸಬ್ಬಕ್ಕಿನ 2-3 ಅವರ್ ನೆನೆಸಿ ಕೂಡ ಮಾಡ್ಕೋತಾರೆ, ಅದು ಚೆನ್ನಾಗಿರುತ್ತೆ. ಇನ್ನು ಕೆಲವರು ಕುಕ್ಕರಲ್ಲಿ ವಿಜಲ್ ಓಡಿಸ್ಕೊಂಡು ಒಂದು 3-4 ವಿಜಲ್ ಓಡಿಸಿ ಮಾಡ್ತಾರೆ, ಅದು ಪರವಾಗಿಲ್ಲ. ಬಟ್ ನಾವು ದಿಢೀರನ್ನೇ ಮಾಡ್ಕೋಬೇಕು ಅಂತಂದರೆ ನೀವು ಈ ರೀತಿ ರೋಸ್ಟ್ ಮಾಡಿಕೊಂಡು 5-10 ನಿಮಿಷದೊಳಗೆ ಪ್ರಿಪೇರ್ ಮಾಡ್ಕೋಬೋದಂತ ಒಂದು ಈಸಿ ಟೇಸ್ಟಿಯಾದ ಪಾಯಸ. ಒಂದು ಸಲ ಟ್ರೈ ಮಾಡಿ ನೋಡಿ, ಈ ರೀತಿಯೂ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವನ್ನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಇವು ನೋಡಿ ಈ ರೀತಿ ಸಿಡಿಬೇಕು, ಆ ರೀತಿ ಅಲ್ಲಿವರೆಗೂ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮಗೆ ತಕ್ಷಣ ನಾವು ನೀರಿಗೆ ಹಾಕೋದಾಗಲಿ ಅಥವಾ ಇದಕ್ಕೆ ಹಾಲನ್ನ ಆ್ಯಡ್ ಮಾಡಿದ್ರೆ ಸಬ್ಬಕ್ಕಿ ಬೇಯಲ್ಲ, ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತವೆ. ಹಾಗಾಗಿ ನಾವು ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸಿಡಿಯಬೇಕು ಇವು, ಹಾಗಿದ್ರೆ ನಮಗೆ ಪಾಯಸ ಚೆನ್ನಾಗಾಗುತ್ತೆ. ನಂತರ ನಾನು ಅದೇ ಪ್ಯಾನ್ಗೆ ಒಂದು ಅರ್ಧ ಬೌಲ್ ನೀರು ಹಾಕೋತಾ ಇದ್ದೀನಿ. ನಾನು ನೀರನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಪ್ಪ ಅಂದರೆ ಸಬ್ಬಕ್ಕಿನ ಒಂದು 5-6 ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ನಾವು ಎಷ್ಟೇ ನೀಟಾಗಿ ಹುರ್ಕೊಂಡ್ರೂ ಅದು ನೀಟಾಗಿ ಬೆಂದಿರಲ್ಲ. ಹಾಗಾಗಿ ಒಂದು 5-6 ನಿಮಿಷ ನೀರಲ್ಲಿ ಕುದಿಯೋ ನೀರಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಹಾಗಾಗಿ ನೀರನ್ನು ತಗೊಂಡಿದ್ದೀನಿ. ನೋಡಿ ಇದಕ್ಕೆ ಕುದಿತಾ ಇರೋ ನೀರಿಗೆ ಉರಿದಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕಿ ಒಂದು 5-6 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡೋಣ. ನಿಬ್ಬನ್ನ ಕ್ಲೋಸ್ ಮಾಡಿ ಸಬ್ಬಕ್ಕಿಲಿ ನಾವು ಬರೀ ಪಾಯಸ ಅಷ್ಟೇ ಅಲ್ಲ, ಸಬ್ಬಕ್ಕಿ ಕಿಚಡಿ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ಅಥವಾ ಸಬ್ಬಕ್ಕಿ ವಡೆನೂ ಸಹ ಮಾಡ್ಕೋಬೋದು. ಅದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾವು ದಿನನಿತ್ಯ ಇದನ್ನು ಬಳಸೋಕ್ಕಾಗಲಿಲ್ಲ ಅಂದರೆ 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಏನಾದರೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂತ ಇದ್ದರೆ ಈ ರೀತಿ ಒಂದೊಂದು ರೆಸಿಪಿಗಳನ್ನು ನಾವು ಟ್ರೈ ಮಾಡ್ತಾ ಇದ್ದರೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಅನಿಸುತ್ತೆ. ಮತ್ತು ಏನೋ ಒಂಥರ ಚೇಂಜಸ್ ಟೇಸ್ಟ್ ಸಿಗೋದ್ರಿಂದ ಖುಷಿಯಾಗುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಕುದಿಬೇಕು. ಇದು ಕುದ್ದ ಆದಮೇಲೆ ನಾವು ಇದಕ್ಕೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡೋಣ. ನೀಟಾಗಿ ಕುದಿಲಿ, ಮತ್ತು ಆವಾಗವಾಗ ಇದನ್ನು ಕೈ ಆಡಿಸ್ಕೋತಾರೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನಮಗೆ ನೀರು ಎಷ್ಟು ಹಾಕಿರ್ತೀವಿ, ಈಗ ಅರ್ಧ ಬೌಲ್ ನೀರು ಹಾಕಿದ್ರೆ ಅದು ಕಾಲು ಬೌಲ್ ಬರೋವರೆಗೂ ಈ ರೀತಿ ಕುದಿಸ್ಕೊಳ್ಳಿ. ನೋಡಿ ಇಷ್ಟ ಆದಮೇಲೆ ನಮಗೆ ಇದು ಬೆಂದಿದೆಯೋ ಇಲ್ಲ ಅಂತ ತಿಳ್ಕೋಬೇಕು. ಬೆಂದಿಲ್ಲ ಅಂದರೆ ನೀಟಾಗಿ ಬೇಯಿಸ್ಕೊಳ್ಳಿ, ಇದು ಮೆತ್ತಗಿದ್ರೆ ನಮಗೆ ಬೆಂದಿದೆ ಅಂತ. ನಂತರ ಇದಕ್ಕೆ ನೀ ಹಾಲನ್ನು ಆ್ಯಡ್ ಮಾಡಿ. ಯಾಕಪ್ಪ ಅಂದರೆ ಹಾಲನ್ನು ಫಸ್ಟೇ ಆ್ಯಡ್ ಮಾಡೋದ್ರಿಂದ ಸಬ್ಬಕ್ಕಿ ಬೇಯೋದಿಲ್ಲ. ಪಾಯಸನೇ ಅಷ್ಟು, ಯಾವಾಗಲೂ ನಾವು ಈ ಶಾವಿಗೆ ಪಾಯಸ ಮಾಡೋದಾದ್ರೂ ಮೊದಲು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕುದಿಸ್ಕೊಂಡೇ ಹಾಲು ಹಾಕ್ಕೊಳ್ಳಿ, ಆಗಿದ್ರೆ ಅವು ಚೆನ್ನಾಗಿ ಬೇಯ್ತವೆ. ಅದೇ ರೀತಿಯಲ್ಲಿ ಸಬ್ಬಕ್ಕಿಗೆ ನಾನು ಬೇಯಿಸ್ಕೊಂಡಾದಮೇಲೆ ತಗೊಂಡಿರೋಂಥ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಲಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಹಾಲಿನ ಇದು ಜಾಸ್ತಿ ಇಲ್ಲ ಅಂದರೆ, ಕ್ವಾಂಟಿಟಿ ಜಾಸ್ತಿ ಇಲ್ಲ ಅಂದರೆ ನೀವು ನೀರನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ಆದಷ್ಟು ಹಾಲಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನೀಟಾಗಿ ಕುದಿಬೇಕು. ಹಾಲಲ್ಲೂ ಒಂದು 2-3 ನಿಮಿಷ ನೀಟಾಗಿ ಕುದಿಬೇಕು. ಈ ರೀತಿ ಕುದ್ರೇ ನಮಗೆ ಸಬ್ಬಕ್ಕಿ ಪಾಯಸ ಟೇಸ್ಟ್ ಆಗೋದು. ಮತ್ತು ನಾವು ತಕ್ಷಣ ಸಕ್ಕರೆನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇದು ನೀಟಾಗಿ ಕುದ್ದಾದಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡಿ, ಯಾಕೆ ಅಂದರೆ ಸಕ್ಕರೆ ಹಾಕಿದ್ರಂತೂ ಬೇಗ ಬೇಯೋದೇ ಇಲ್ಲ. ಹಾಗಾಗಿ ನೀಟಾಗಿ ಕುದಿಸ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನು
ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಇದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕುಡಿಲಿಕ್ಕೂ ತುಂಬ ಟೇಸ್ಟ್ ಅನಿಸುತ್ತೆ. ಹಾಗಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನೊಂದು ಅರ್ಧ ಟೇಬಲ್ ಸ್ಪೂನು ಜಸ್ಟ್ ಫ್ಲೇವರಿಗೋಸ್ಕರ ಬಾದಾಮಿ ಡ್ರಿಂಕ್ ಮಿಕ್ಸ್ ಹಾಕ್ತಾಯಿದ್ದೀನಿ. ನೀವು ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬಾದಾಮಿನೇ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇದಕ್ಕೊಂದು ಕಾಲು ಕಪ್ ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡು ಅದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ನಮಗೆ ರುಚಿ ರುಚಿಯಾದ ತುಂಬ ಟೇಸ್ಟಿಯಾದ ಮತ್ತು ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಬೆನಿಫಿಟ್ ನೀಡೋ ಅಂಥ ರೆಸಿಪಿ ರೆಡಿ ಆಗುತ್ತೆ. ಹೆಚ್ಚಾಗಿ ಬಳಸಿ ನಿಮ್ಮ ದಿನನಿತ್ಯ ಜೀವನದಲ್ಲಿ. ಮಕ್ಕಳಿಗೆ ವಾರದಲ್ಲಿ ಒಂದಿನ 2 ದಿನ ಮಾಡ್ಕೊಳ್ಳಿ. ಇತ್ತೀಚಿಗೆ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಎಲ್ಲರಿಗೂ ಇದು ತುಂಬ ಅವಶ್ಯಕ. ಹೆಚ್ಚು ಈಗ ಉತ್ತರ ಕರ್ನಾಟಕ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಕಡೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗೆ ನಾವೂ ಕೂಡ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಕೆಲವ್ರ ಬಾಡಿ ತುಂಬ ಹೀಟ್ ಬಾಡಿ ಇರುತ್ತೆ, ಅಂಥವರು ಸಹ ಇದನ್ನು ಯೂಸ್ ಮಾಡಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಈ ರೀತಿ ಮಾಡ್ಕೊಳ್ಳಿ. ಜ್ವರ ಬಂದರೆ ಅಥವಾ ದೇಹ ತುಂಬ ಉಷ್ಣ ಇದೆ ಅಂದರೆ ಇದ್ರ ಗಂಜಿ ಮಾಡ್ಕೊಳ್ಳೋ ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಬೇಸಿಗೆ ದಿನಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಿ. ಮತ್ತು ಉಪವಾಸ ಮಾಡ್ತೀವಿ ಮಂತ್ಲಿ 3 ಸಲ 4 ಸಲ ಅಂದವರು ಸಹ ಇದನ್ನು ಹೆಚ್ಚಾಗಿ ಉಪಯೋಗಿಸಿ. ನಮಗೆ ದೇಹಕ್ಕೆ ಶಕ್ತಿ ಕೊಡುತ್ತೆ, ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್